ಚುನಾವಣೆ ಏನಿದೆ, ಬಹುಶಃ 15 ಏನು ಉಪಚುನಾವಣೆ ಆಗ್ತಾ ಇದೆ, ಆ 15ರಲ್ಲಿ ಬಹಳ ವಿಶೇಷವಾದಂಥ ಒಂದು ಅಥವಾ ಬಹಳ ಇಡೀ ಕರ್ನಾಟಕ ರಾಜ್ಯ ಆಸಕ್ತಿಯಿಂದ ನೋಡ್ತಾ ಇರತಕ್ಕಂಥ ಒಂದು ಉಪಚುನಾವಣೆ ಅಂತ ಹೇಳಿದ್ರೆ ಈ ಗೋಕಾಕಿನ ಉಪಚುನಾವಣೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿಂದನೇ ಪ್ರಾರಂಭ ಆಯಿತು. ನಮ್ಮ ಎಸ್ ಆರ್ ಪಾಟೀಲ್ ಸಾಹೇಬರು ಚೆನ್ನಾಗಿ ಹೇಳಿದ್ರು, ಯಾವ ಕಾರಣಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಡಬೇಕು, ಸರ್ಕಾರವನ್ನು ಬೀಳಿಸಬೇಕು ಅಂತ ಉದ್ದೇಶ ಇತ್ತು. ಅದು ಇನ್ನೂ ಕೂಡ ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ, ಅಥವಾ ಅರ್ಥ ಆಗಿದೆ, ಹೇಳೋದಕ್ಕಾಗ್ತಾ ಇಲ್ಲ ಅಷ್ಟೆ, ಬೇರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲ ವಿಚಾರಗಳು ನಾವು ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ. ಆದರೆ ಇದರ ಉದ್ದೇಶ ಏನು? ಕಾಂಗ್ರೆಸ್ ಪಕ್ಷವನ್ನು ಬಿಡಬೇಕು ಅಂತ ಏನು ಉದ್ದೇಶ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ರು, ಈ ಸರ್ಕಾರ ತೆಗಿಬೇಕು ಅಂತ ಏನು ಮಾಡಿದ್ರು, ಅದರ ಹಿನ್ನೆಲೆ ಏನು, ಉದ್ದೇಶ ಏನು? ಏನು ಜನರಿಗೋಸ್ಕರ ಒಳ್ಳೇದು ಮಾಡಬೇಕು ಅಂತ ಉದ್ದೇಶ ಆಯ್ತಾ? ಯಾವುದೋ ಒಂದು ಸೈದ್ಧಾಂತಿಕ ಹೋರಾಟದ ಹಿನ್ನೆಲೆಯಲ್ಲಿ ಇಲ್ಲ, ಕಾಂಗ್ರೆಸ್ ಪಕ್ಷ ನಮ್ಮ ಜನರಿಗೆ ಅನ್ಯಾಯ ಮಾಡಿದೆ, ಕಾಂಗ್ರೆಸ್ ಪಕ್ಷ ಈ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ, ಕಾಂಗ್ರೆಸ್ ಪಕ್ಷ ತನ್ನ ಸಿದ್ಧಾಂತದಿಂದ ದೂರ ಹೋಗಿದೆ, ಅದಕ್ಕೆ ನಾನು ಪಕ್ಷ ಬಿಡಬೇಕು, ನನ್ನ ಕೈಯಲ್ಲಿ ಸಹನೆ ಇಲ್ಲ, ಇಲ್ಲಿ ಉಳ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಏನಾದ ಕಾರಣ ಇದೆಯಾ? ಆ ಕಾರಣನೂ ಇಲ್ಲ. ಏನು ಕಾರಣ ಮತ್ತೆ? ಕಾಂಗ್ರೆಸ್ ಪಕ್ಷ ಏನಾದರೂ ಇವ್ರಿಗೆ ಅನ್ಯಾಯ ಮಾಡಿತ್ತಾ? ನನಗೆ ರಮೇಶ್ ಜಾರಕಿಹೊಳಿ ಅವರು ಬಹಳ ಒಳ್ಳೆಯ ಪರಿಚಯ. ನಾನು ಯೂತ್ ಕಾಂಗ್ರೆಸ್ಸಿನ ರಾಜ್ಯದ ಅಧ್ಯಕ್ಷನಾಗಿದ್ದಾಗ 98ನೇ ಇಸವಿಯಲ್ಲಿ ರಮೇಶ್ ಅವರು ನನ್ನ ಹತ್ರ ಬಂದು ಭೇಟಿಯಾಗಿದ್ದರು. ಅವಾಗ ನನಗೆ ಹೇಳಿದರು, ಯೂತ್ ಕಾಂಗ್ರೆಸ್ ನನಗೂ ಕೂಡ ಅವಕಾಶ ಮಾಡಿಕೊಡಿ, ನಾನು ಮುಂದೆ ಚುನಾವಣೆಗೆ ನನಗೆ ಭಾಳ ಅನುಕೂಲ ಆಗ್ತದೆ, ಗೋಕಾಕ್ನಲ್ಲಿ ನನಗೆ ಟಿಕೆಟ್ ತೊಗೊಳ್ಳೋದಕ್ಕೆ ಭಾಳ ಅನುಕೂಲ ಆಗ್ತದೆ, ಅದಕ್ಕೆ ನೀವು ನನಗೆ ಸಹಾಯ ಮಾಡಿ ಅಂತ ನನಗೆ ರಮೇಶ್ ಜಾರಕಿಹೊಳಿ 98ನೇ ಇಸವಿಯಲ್ಲಿ ನನ್ನ ಹತ್ರ ಬಂದು ಮಾತಾಡಿದರು. ಅವಾಗ ನಾನು ಅವರನ್ನು ರಾಜ್ಯದ ಉಪಾಧ್ಯಕ್ಷನಾಗಿ ಮಾಡಿದ್ದೆ. ಆವಾಗಲೂ ಕೂಡ ಯೂತ್ ಕಾಂಗ್ರೆಸ್ ಏನೂ ಕೆಲಸ ಮಾಡಲಿಲ್ಲ. ಆ ಸ್ಥಾನ ತೆಗೆದುಕೊಂಡು ಹೋದರು, ಮತ್ತು ನಾನು ನೋಡಲೇ ಇಲ್ಲ ಅವರನ್ನು. ಟಿಕೆಟ್ ತೊಗೊಂಡಾಗ ಮಾತ್ರ ಗೊತ್ತಾಯಿತು ಟಿಕೆಟ್ ಸಿಕ್ಕಿದೆ ಅಂತ. ನಾನು ಕೂಡ ಶಿಫಾರಸು ಮಾಡಿದ್ದೆ ನಮ್ಮ ಯೂತ್ ಕಾಂಗ್ರೆಸ್ ಪಟ್ಟಿಯಲ್ಲಿ ರಮೇಶ್ ಅವರು ಇದು, ಅವ್ರಿಗೂ ಟಿಕೆಟ್ ಕೊಡಿ ಅಂತ. ಅದೇ ನಮ್ಮ ಸಂಘಟನೆಗೆ ಏನು ಕೆಲಸ ಮಾಡಲಿಲ್ಲ. ಅವರು ಎಮ್ ಎಲ್ ಎ ಆದರು, ನಾನು ಎಮ್ ಎಲ್ ಎ ಅದೇ 5 ಬಾರಿ ಸತತವಾಗಿ ನಾವು ಇಬ್ಬರು ಗೆದ್ಕೊಂಡು ಬಂದಿದ್ದೀವಿ. ಯಾವತ್ತೂ ಕೂಡ ಪಕ್ಷ ಅವ್ರಿಗೆ ಮೋಸ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ, ಅನ್ಯಾಯ ಮಾಡಿಲ್ಲ. ಮತ್ತು ಅವರು ಸತತವಾಗಿ, ನಾನು ಅನೇಕ ಸಂದರ್ಭಗಳಲ್ಲಿ ಭೇಟಿ ಆಗ್ತಾ ಇದ್ನಲ್ಲ, ಯಾವಾಗಲೂ ಕೂಡ ಅವರು BJP ಅವರನ್ನು ಬೈದಿದ್ದೇ ಬೈದಿದ್ದು. ಎಷ್ಟು ಟೀಕೆ ಮಾಡೋರು ಅಂತ ಹೇಳಿದ್ರೆ, ನಿಜವಾಗ್ಲೂ ನನಗೆ ಏನಪ್ಪ ಪರವಾಗಿಲ್ಲ, ರಮೇಶ್ ಅವರು ಕಾಂಗ್ರೆಸ್ಸಿನ ಒಬ್ಬ ಕಟ್ಟಾಳು, ಏನೇ ಆದರೂ ಕೂಡ ಕಾಂಗ್ರೆಸ್ಸನ್ನು ವಿರೋಧ ಮಾಡೋದಿಲ್ಲ, ಕಾಂಗ್ರೆಸ್ಸನ್ನು ಬಿಡೋದಿಲ್ಲ, ಕಾಂಗ್ರೆಸ್ ಪರವಾಗಿ ನಿಲ್ತಾರೆ ಅಂತ ನನಗೆ ಅವ್ರ ಬಗ್ಗೆ ಅಭಿಮಾನ ಕೂಡ ಇತ್ತು. ಆದರೆ ಈಗ ಅವರು ಮಂತ್ರಿ ಆಗಿದ್ದರು, ಸತೀಶ್ ಅವರನ್ನು ತೆಗೆದು ಅವರನ್ನು ಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯನವರು. ಸತೀಶ್ ಅವರೇನು ಬೇಜಾರು ಮಾಡಿಕೊಳ್ಳಲಿಲ್ಲ, ಸತೀಶ್ ಅವರೇನು ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ, ನನ್ನ ಮಂತ್ರಿಯಿಂದ ತೆಗೆದ್ರು ಅದಕ್ಕೆ ನಾನು ಇರೋದಿಲ್ಲ ಅಂತೇನು ಸತೀಶ್ ಅವರೇನು ವ್ಯಕ್ತಪಡಿಸಲಿಲ್ಲ. ನಮ್ಮ ಪಕ್ಷದಲ್ಲೇ ಉಳ್ಕೊಂಡ್ರು, ಚುನಾವಣೆಯಲ್ಲೂ ಕೂಡ ನಿಂತರು, ಮತ್ತೆ ಗೆದ್ದರು, ಅವರು ಗೆದ್ದರು, ಇವರು ಗೆದ್ದರು, ಮತ್ತೆ ಹೊಸ ಇನ್ನೊಂದು ಸರ್ಕಾರ ರಚನೆ ಆಯಿತು. ಆ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಕೊಡಬೇಕು ಯಾರಿಗೆ ಅಂತ ಹೇಳಿದಾಗ, ಇಲ್ಲ ಮತ್ತೆ ರಮೇಶ್ಗೆ ಕೊಡೋಣ, ಆಮೇಲೆ ಬೇಕಾದ್ರೆ ಸತೀಶ್ ಅವ್ರು ನೋಡೋಣ ಅಂತೇಳಿ ರಮೇಶ್ ಜಾರಕಿಹೊಳಿ ಮತ್ತೆ ಮಂತ್ರಿ ಮಾಡಿದ್ರು. ಮಂತ್ರಿ ಆಗಿದ್ದ ದಿವಸದನ್ನೇ ಪ್ರಾರಂಭ ಆಗೋಯಿತು ಈ ಸರ್ಕಾರ ತೆಗಿಬೇಕು ಅಂತ. ಸತೀಶ್ ಅವರು ಬಂದ ಮಾತ್ರ ಮಾತಾಡ್ತಾ ಇದ್ರು, ಇಲ್ಲ ಸರ್ ರಮೇಶ್ನ ಉಳಿಸ್ಕೊಳ್ಳೋಣ, ನನಗೇನು ಮಂತ್ರಿ ಆಗಬೇಕು ಅಂತ ಆಸೆ ಇಲ್ಲ, ಅವ್ರಿಗೆ ಇನ್ನೂ ಹೆಚ್ಚು ಪೋರ್ಟ್ಫೋಲಿಯೋ ಕೊಡಿ ಅಂತ ಸತೀಶ್ ಅವರೇ ಬಂದು ರಮೇಶ್ ಅವರು ವಕಾಲತ್ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಈ ಪೋರ್ಟ್ಫೋಲಿಯೋ ಬಗ್ಗೆ ಸಮಾಧಾನ ಇಲ್ಲ. ಸಹಕಾರ ಸಹಕಾರ ಅಲ್ವಾ, ಸಹಕಾರ ಪೌರಾಡಳಿತ ಮತ್ತು ನಗರಾಭಿವೃದ್ಧಿ, ಅದರ ಆ ಪೋರ್ಟ್ಫೋಲಿಯೋ ಇನ್ನೊಂದು ಎಕ್ಸ್ಟ್ರಾ ಕೊಡಬೇಕು ಅಂತ ಸತೀಶ್ ಅವರು ವಕಾಲತ್ ವಹಿಸ್ತಾ ಇದ್ದಾರೆ. ಇಂಥ ಇಷ್ಟೊಂದೆಲ್ಲ ಸಂದರ್ಭಗಳಿದ್ದಾಗ ಅವರಿವತ್ತು
ಈ ರೀತಿಯಾಗಿ ಪಕ್ಷಾಂತರ ಮಾಡಿ ನಮ್ಮ ಪಕ್ಷಕ್ಕೆ ಮೋಸ ಮಾಡಿದಾರಲ್ಲ. ನಾನು ಹೇಳ್ತೀನಿ ರಮೇಶ್ ಅವ್ರಿಗೆ, ಕಾಂಗ್ರೆಸ್ ಪಕ್ಷ ನಿಮ್ಗೆ ಯಾವ ಅವಕಾಶ ಕೊಟ್ಟಿತ್ತು, ಯಾವ ಉದಾರವಾದಂಥ ರೀತಿಯಲ್ಲಿ ನಿಮ್ಮನ್ನು ನಡೆಸ್ಕೊಂಡಿತ್ತು, ಯಾವ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಏನೇ ಸಂಕಷ್ಟ ಇದ್ದಾಗಲೂ ಕೂಡ ಇಲ್ಲಪ್ಪ ಅವ್ರನ್ನ ಉಳಿಸ್ಕೊಳ್ಳೋಣ ಉಳಿಸ್ಕೊಳ್ಳೋಣ ಅಂತ ಮುಕ್ತ ಅವಕಾಶ ಕೊಟ್ಟಿತ್ತಲ್ಲ, ಖಂಡಿತವಾಗಿಯೂ ನಿಮಗೆ ಬಿ ಜೆ ಪಿಯಲ್ಲಿ ಸಿಗೋದಿಲ್ಲ. ನೀವು ಬಿ ಜೆ ಪಿ ಸೇರಿಕೊಂಡಿದ್ದೀರಾ, ಈ ರಿಸಲ್ಟ್ ಆಗಲಿ. ಈ ರಿಸಲ್ಟ್ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯವರು ನಿಮ್ಮ ಮೂಸನ್ನು ಕೂಡ ನೋಡಿದ್ರೆ, ನಿಮ್ಮ ಹತ್ರನೂ ಕೂಡ ಸೇರಿಸ್ಕೊಳ್ಳಿದ್ರೆ ಆ ಪರಿಸ್ಥಿತಿ ನಿಮಗೆ ಬರ್ತದೆ, ಆವಾಗ ನೀವು ಪಶ್ಚಾತ್ತಾಪ ಪಡ್ತಕ್ಕಂಥ ಸಂದರ್ಭ ಬರ್ತದೆ. ನಾನು ಇವತ್ತು ಪತ್ರಿಕರ್ತರು ನನ್ನನ್ನು ಕೇಳ್ತಾ ಇದ್ರು ಮುಂದೆ ಏನಾಗುತ್ತೆ ಅಂತ. ನಾನು ಹೇಳಿದೆ ರಮೇಶ್ ಅವ್ರಿಗೆ, ಚುನಾವಣೆ ಆದಮೇಲೆ ಸೋತ ಮೇಲೆ ಒಂದು ವಾರದಲ್ಲೇ ಬಿ ಜೆ ಪಿ ಬಿಡ್ತಕ್ಕಂಥ ಪ್ರಸಂಗ ಬರ್ತದೆ, ಯಾಕಂದರೆ ಅಲ್ಲಿ ಅವರನ್ನು ಹತ್ತಿರಕ್ಕೆ ಸೇರಿಸ್ಕೊಳ್ಳೋದು ಇಲ್ಲ, ಅವ್ರ ಆ ಪಕ್ಷ ಬಿಡಬೇಕಾಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಅವರಿಗೆ ಅವಕಾಶ ಇಲ್ಲ. ನಾವು ಬಾಗಿಲು ಬಂದ್ ಮಾಡಿಬಿಟ್ಟಿದ್ದೀವಿ, ಇನ್ನು ಯಾವುದೇ ಕಾರಣಕ್ಕೆ ಕೂಡ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋಂಗಿಲ್ಲ, ಯಾಕಂದರೆ ನಾವು ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದು. ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಎಷ್ಟೇ ಹಿಂಸೆ ಆದರೂ ಕೂಡ ಏ ಇಲ್ಲಪ್ಪ ನಮ್ಮ ಹಳೆ ಲೀಡರ್ ಅಂತೇಳಿ ನಾವು ಉಳಿಸ್ಕೊಂಡ್ಬಂದಿದ್ದು, ಆದರೆ ಇನ್ನು ಮುಂದಕ್ಕೆ ನಾವು ಅವರನ್ನು ಮತ್ತೆ ವಾಪಸ್ ತೊಗೊಳ್ತಕ್ಕಂಥ ಪರಿಸ್ಥಿತಿ ಬರೋದಿಲ್ಲ ಏನೇ ಆಗಲಿ. ಅದರಿಂದ ಇವತ್ತು ಗೋಕಾಕ್ನಲ್ಲಿ ಚುನಾವಣೆ ಇರತಕ್ಕಂಥದ್ದು ತೀರ್ಮಾನ ಆಗಬೇಕಾಗಿದೆ. ಗೋಕಾಕಿನ ಮತದಾರರು, ಈ ಮತಕ್ಷೇತ್ರದವರು ಒಂದು ಸ್ಪಷ್ಟ ತೀರ್ಮಾನ ಕೊಡಬೇಕಾಗ್ತದೆ. ಇಲ್ಲಿ ಯಾವ ಸರ್ಕಾರ ರಚನೆ ಆಗೋದು ಬಿಡೋದು ಪ್ರಶ್ನೆ ಅಲ್ಲ, ಇಲ್ಲಿರ್ತಕ್ಕಂಥದ್ದು ಇಷ್ಟೇ. ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾರಾಟ ಮಾಡಿಕೊಳ್ತಾರೆ, ಒಂದು ಮತ ಇರ್ತಕ್ಕಂಥದ್ದು ಭಾಳ ದೊಡ್ಡ ಬೆಲೆ ಇದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಒಬ್ಬ ಅಂಬಾನಿಗೂ ಕೂಡ ಒಂದೇ ಓಟು, ಒಬ್ಬ ಬಡ ವ್ಯಕ್ತಿ ಕೂಡ ಒಂದೇ ಓಟು, ಒಂದೇ ಮೌಲ್ಯ. ಆ ಓಟಿಗೆ ನಾವು ಬೆಲೆಯನ್ನು ಕಟ್ಟಬಾರ್ದು, ಓಟನ್ನು ಮಾರ್ಕೋಬಾರ್ದು. ಆ ಓಟಲ್ಲಿರ್ತಕ್ಕಂಥ ಶಕ್ತಿ ಭಾಳ ದೊಡ್ಡ ಶಕ್ತಿ ಅದು. ಇವತ್ತು ಈ ರಾಜ್ಯಕ್ಕೆ ದೇಶಕ್ಕೆ ಸಂದೇಶ ಕಳಿಸ್ಬೇಕಾಗ್ತದೆ. ಇಂಥ ಈ ರೀತಿಯಾಗಿ ಯಾರು ಪಕ್ಷಾಂತರ ಮಾಡ್ತಾರೆ, ಯಾರು ಪಕ್ಷಕ್ಕೆ ದ್ರೋಹ ಮಾಡ್ತಾರೆ, ಯಾರು ಅದನ್ನು ವ್ಯಾಪಾರಕ್ಕೆ ಇಟ್ಕೊಳ್ತಾರೆ, ಅಂಥವ್ರನ್ನ ಈ ರಾಜ್ಯದ ಜನತೆ ಸಹಿಸೋದಿಲ್ಲ. ಅಂಥವ್ರಿಗೆ ಬುದ್ಧಿ ಕಲಿಸ್ತೀವಿ, ಅಂಥವ್ರನ್ನ ಮನೆಗೆ ಕಳಿಸ್ತೀವಿ, ಅವ್ರಿಗೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ತಕ್ಕಂಥ ಸಂದೇಶ ಈ ಚುನಾವಣೆಯಲ್ಲಿ ಹೋಗ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೂ ಕೂಡ ಭಾಳ ಬೇಕಾಗಿದೆ, ನಮ್ಮ ದೇಶಕ್ಕೂ ಕೂಡ ಭಾಳ ಬೇಕಾಗಿದೆ. ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಉಳಿಯೋದಿಲ್ಲ. ಆಮೇಲೆ ಇಲ್ಲದೆ ಹೋದರೆ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಬೇಕಾದ ನಾವು ಮಾಡ್ತೀವಿ, ಚುನಾವಣೆ ಸಂದರ್ಭದಲ್ಲಿ ಏನು ಮಾಡಬೇಕು ನಮಗೆ ಗೊತ್ತಿದೆ, ದುಡ್ಡನ್ನು ಹಂಚ್ತೀವಿ, ಹಣವನ್ನು ಹಂಚ್ತೀವಿ, ಹೆದರಿಸ್ತೀವಿ, ಬೆದರಿಸ್ತೀವಿ, ಗೆದ್ಕೊಂಡ್ಬರ್ತೀವಿ. ಜನರ ಹತ್ರ ಯಾಕೆ ಹೋಗ್ಬೇಕು, ಯಾಕೆ ಕೆಲಸ ಮಾಡಬೇಕು, ಬರೀ ಜಾತಿ ಹೆಸರಿನಲ್ಲಿ ದುಡ್ಡಿನ ಹೆಸರಿನಲ್ಲಿ ನಾವು ಗೆದ್ಕೊಂಡ್ಬರ್ತೀವಿ ಅಂತ ಹೇಳಿದ್ರೆ ಮತ್ತೆ ಏನು ಪ್ರಯೋಜನ? ಇವತ್ತು ಜಾರಕಿಹೊಳಿ ಹೆಸರೇನಿದೆ ರಾಜ್ಯದಲ್ಲಿ, ಇವತ್ತು ಏನಾದರೂ ಕೂಡ ಜಾರಕಿಹೊಳಿ ಬ್ರ್ಯಾಂಡ್ ಏನಾದರೂ ಇವತ್ತಿನ ಸ್ಥಾಪನೆ ಆಗಿದ್ರೆ ಅದಕ್ಕೆ ಒಬ್ಬರೇ ಒಬ್ಬರು ಕಾರಣಕರ್ತರು ಅಂದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬೇರೆ ಯಾರಲ್ಲ. ಯಾಕೆ ಇಡೀ ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡಿದ್ದಾರೆ, ಎಲ್ಲ ಜಿಲ್ಲೆಗಳಿಗೆ ಓಡಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಅನೇಕ ನಾಯಕರುಗಳನ್ನು ಬೆಳೆಸಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಹೆಸರು ಯಾತಕ್ಕೆ ಅದು ಹೆಚ್ಚು ಪ್ರಚಾರದಲ್ಲಿದೆ ಅಂತ ಹೇಳಿದ್ರೆ, ಅದೇ ಇಂಥ ಆಪರೇಷನ್ಗಳು ನಡೀತದಲ್ಲ ಅದರಲ್ಲಿ ಬಾಲಚಂದ್ರ ಇರೋದ್ರಿಂದ ಅವರು ರಾಜ್ಯಕ್ಕೆ ಜನರಿಗೆ ಗೊತ್ತಿದೆ. ಬಾಲಚಂದ್ರ ಯಾರು ಅಂತ ಯಾರು ಗೊತ್ತಿಲ್ಲ, ಕೇಳಿದ್ರಷ್ಟೇ ಹೆಸರು. ರಮೇಶ್ ಅವ್ರ ಬಗ್ಗೆ ಯಾರು ಕೇಳೇ ಇಲ್ಲ, ಯಾಕಂದ್ರೆ 20 ವರ್ಷದಿಂದ ಎಂ ಎಲ್ ಎ ಆಗಿದ್ದಾರೆ, ಯಾವ ಜಿಲ್ಲೆಗೆ ಹೋಗಿಲ್ಲ, ಯಾವ ತಾಲೂಕಿಗೆ ಹೋಗಿಲ್ಲ, ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ಯಾವ ಸಾಧನೆ ಮಾಡಿಲ್ಲ, ಯಾವ ಹೋರಾಟ ಮಾಡಿಲ್ಲ, ಯಾರ ಪರವಾಗಿ ಕೂಡ ನಿಂತಿಲ್ಲ. ಕೇವಲ ಅವರ ರಾಜಕೀಯ ಶಕ್ತಿ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಅವ್ರು ಕೆಲಸ ಮಾಡಿದ್ದಾರೆ ಹೊರತು ಯಾರಿಗೂ ಉಪಕಾರ ಮಾಡ್ತಕ್ಕಂಥ ಕೆಲಸ ಇದುವರೆಗೂ ಕೂಡ ರಮೇಶ್ ಜಾರಕಿಹೊಳಿ ಮಾಡೇ ಇಲ್ಲ. ಯಾರಿಗೂ ಯಾರಿಗೆ ಮಾಡಿದ್ದಾರೆ ಹೇಳಿ? ಸಚಿವರಾಗಿದ್ದರು, ಅವರ ಒಂದು ಇಲಾಖೆಯಲ್ಲಿ ಇಂಥ ಕೆಲಸ ಮಾಡಿದ್ರು ಅಂತ ಹೇಳೋದಕ್ಕೆ ಅವ್ರ ಕೆಲ ಆಗ್ತದ? ಅವರ ಇಲಾಖೆಯಲ್ಲಿ ಏನಾದರೂ ನಾನು ಇಂಥ ಕೆಲಸ ಮಾಡಿದೆ, ಈ ರಾಜ್ಯಕ್ಕೆ ಈ ರೀತಿಯಾಗಿ ಕೊಡುಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಕ್ಕಂಥ ಏನಾದರೂ ಒಂದು ಹೇಳೋದಕ್ಕೆ ಸಾಧ್ಯ ಇದೆಯಾ? ಏನೂ ಇಲ್ಲ. ಒಂದ್ಸಲ ಗುಂಡ್ಲುಪೇಟೆ ಉಪಚುನಾವಣೆ ಆಗ್ತಾ ಇತ್ತು, ನಿಮ್ಮೆಲ್ಲ ಉಪಚುನಾವಣೆ ಆಯ್ತು ಗೊತ್ತಿರಬೇಕು. ಅವಾಗ ರಮೇಶ್ ಅವರು ಕೂಡ ಅಲ್ಲಿ
ಉಸ್ತುವಾರಿ ಹಾಕಿದ್ದು. ಸತೀಶ್ ಅವರು ಕೂಡ ಎಲ್ಲ ಕಡೆ ಕ್ಯಾಂಪೇನ್ ಮಾಡ್ತಾಯಿದ್ರು. ಅಲ್ಲಿ ರಮೇಶ್ ಅವ್ರಿಗೆ ಹೋದಾಗ, ರಮೇಶ್ ಜಾರಕಿಹೊಳಿ ಹೇಳಿದಾಗ ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿಗೆ ಜೈ, ಸತೀಶ್ ಜಾರಕಿಹೊಳಿ ಜೈ ಅಂತ ಹೇಳೋರು ರಮೇಶ್ ಜಾರಕಿಹೊಳಿ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಯಾಕಂದರೆ ಆ ಹೆಸರನ್ನು ಇವತ್ತು ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿ ಮಾಡಿರ್ತಕ್ಕಂಥದ್ದು ಜಾರಕಿಹೊಳಿ ಹೆಸರು. ಒಂದು ಒಳ್ಳೆಯ ರೀತಿಯಲ್ಲಿ, ಏ ಹೌದಪ್ಪ ಸಾಮಾಜಿಕ ಕಳಕಳಿ ಇದೆ, ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಇಚ್ಛಾ ಇದೆ, ಪ್ರಗತಿಪರ ಚಿಂತನೆ ಇದೆ ಅಂತ ಏನಾದರೂ ಅಂಥ ಒಳ್ಳೆಯ ರೀತಿಯಲ್ಲಿ ಇವತ್ತು ಜಾರಕಿಹೊಳಿ ಹೆಸರು ಇವತ್ತು ರಾಜ್ಯದಲ್ಲಿದ್ದರೆ ಅದು ಸತೀಶ್ ಅವರು ಮಾಡಿರ್ತಕ್ಕಂಥ ಕೆಲಸದಿಂದ ಹೊರತು ರಮೇಶ್ ಆಗಿರಲಿ ಬಾಲಚಂದ್ರ ಆಗಿರಲಿ ಏನೂ ಕೂಡ ಮಾಡಿಲ್ಲ. ಇವತ್ತು ರಾಜಕೀಯ ಕ್ಷೇತ್ರ ಅಂತ ಹೇಳಿದ್ರೆ ಸೇವಾ ಕ್ಷೇತ್ರ ಅದು. ನಾವು ರಾಜಕಾರಣ ಎಮ್ ಎಲ್ ಎ ಏನಕ್ಕೋಸ್ಕರ ಆಗ್ತೀವಿ? ಬರೀ ನಾವು ಅಧಿಕಾರ ಅನುಭವಿಸೋದಕ್ಕೋಸ್ಕರನಾ? ಹಾರ ಮಾಲಾರ್ಪಣೆಗಳ ಹಾಕ್ಸ್ಕೊಳ್ಳೋದಕ್ಕೋಸ್ಕರನಾ? ಮಂತ್ರಿ ಆಗೋದಕ್ಕೆ, ಉಪಮುಖ್ಯ ಮಂತ್ರಿ ಆಗೋದಕ್ಕೆ ಅದಕ್ಕೋಸ್ಕರ ನಾವು ಎಮ್ ಎಲ್ ಎಗಳಾಗ್ತೀವ ಅಥವಾ ಜನಪ್ರತಿನಿಧಿ ಆಗ್ತೀವ? ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜೆಗಳೇ ಪ್ರಭುಗಳು ಅಂದರೆ ಅರ್ಥ ಏನಂತ ಹೇಳಿದ್ರೆ ನಿಮ್ಮನ್ನು ಸೇವೆ ಮಾಡ್ತಕ್ಕಂಥವನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಏನು ಜನ ಕೊಡ್ತಕ್ಕಂಥ ಹಣ ಅದು ಸರ್ಕಾರಕ್ಕೆ ಹೋಗ್ತದೆ, ಸರ್ಕಾರ ಹತ್ರ ಯಾವ ಹಣ ಇಲ್ಲ. ಜನ ಏನು ಸಂಪಾದನೆ ಮಾಡಿ ದುಡಿಮೆ ಮಾಡಿ ತೆರಿಗೆ ಹಣ ಏನು ಹೋಗ್ತದೆ ಅದು ಸರ್ಕಾರದ ಹಣ, ಅದು ನಿಮ್ಮ ಹಣ. ನಿಮ್ಮ ಹಣವನ್ನು ಯಾವ ರೀತಿಯಾಗಿ ಖರ್ಚು ಮಾಡಬೇಕು, ಏನು ಆದ್ಯತೆ ಇದೆ, ಯಾವ ಕೆಲಸಗಳಿಗೆ ಮಾಡಬೇಕು ಅಂತೇಳಿ ಒಂದು ಸರ್ಕಾರ ತೀರ್ಮಾನ ಮಾಡ್ತದೆ. ಆ ತೀರ್ಮಾನ ಮಾಡೋದು ಯಾರಂತ ಹೇಳಿದ್ರೆ, ಯಾರು ನೀವು ಆಯ್ಕೆ ಮಾಡಿ ನೀವು ಕಳಿಸ್ಕೊಡ್ತೀರಲ್ಲ ವಿಧಾನಸಭೆಗೆ ಮತ್ತು ಪಾರ್ಲಿಮೆಂಟ್ಗೆ, ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಅದು ಪ್ರಜಾಪ್ರಭುತ್ವ. ಯಾವಾಗ ಎಮ್ ಎಲ್ ಎಗಳು ಅಥವಾ ಎಂ ಪಿಗಳು ಇದ್ರ ಬಗ್ಗೆ ಕಳಕಳಿ ಇಲ್ಲದೆ ಹೋದರೆ, ಪ್ರಜೆಗಳ ಬಗ್ಗೆ ಕಳಕಳಿ ಇಲ್ಲದೆ ಹೋದರೆ, ನಾವು ಇದನ್ನು ಒಂದು ವ್ಯಾಪಾರ ಥರ ಮಾಡ್ಕೊಂಬಿಟ್ರೆ, ನೀವು ಸರಿಯಾದ ಶಾಸಕರುಗಳನ್ನು ಆಯ್ಕೆ ಮಾಡದೆ ಹೋದರೆ ನಾಳೆ ಅಭಿವೃದ್ಧಿ ಮತ್ತು ಕೆಲಸ ಯಾವ ರೀತಿ ನಡೀತದೆ, ಹೇಗೆ ಸಾಧ್ಯ ಅದು? ಅದಕ್ಕೇ ಇವತ್ತು ನಾನು ಹೇಳುವಂಥದ್ದು, ನೀವು ಇವತ್ತು ಎಚ್ಚರಿಕೆಯಿಂದ ಓಟನ್ನು ಹಾಕಬೇಕು. ಇವತ್ತು ದೇಶದ ರಾಜಕಾರಣ ಏನಾಗ್ತದೆ, ರಾಜ್ಯದ ರಾಜಕಾರಣ ಏನಾಗ್ತದೆ ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಶಾಸಕರನ್ನು ಖರೀದಿ ಮಾಡುವಂಥದ್ದು ಏನು 25 ಕೋಟಿ 30 ಕೋಟಿ 40 ಕೋಟಿ 50 ಕೋಟಿ ಎಲ್ಲಿಂದ ಬರ್ತಾ ಇದೆ? ಈ 17 ಜನ ಶಾಸಕರನ್ನು ಖರೀದಿ ಮಾಡೋದಕ್ಕೆ 100,000,000,000 ರೂಪಾಯಿ ಬರ್ತಾ ಇದ್ದಲ್ಲ, ಎಲ್ಲಿಂದ ಬರ್ತಾ ಇದೆ? ಇವತ್ತು ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೆ BJP ಅವರು 20 ಕೋಟಿ 30 ಕೋಟಿ ಕೊಡ್ತಾವ್ರೆ, ಖರ್ಚು ಮಾಡಿ ಚುನಾವಣೆ ಗೆದ್ಕೊಂಡ್ಬರ್ಬೇಕಷ್ಟೇ. ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಬರೀ ಲೂಟಿ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯಾ? ಇವತ್ತು ಏನು ಕೆಲಸ ಮಾಡ್ತಾ ಇದೆ ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಲಖನ್ ಅವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ಅನೇಕ ಜನ ಅನೇಕ ರೀತಿಯಾಗಿ ಇದನ್ನು ವ್ಯಾಖ್ಯಾನ ಮಾಡಿದ್ರು, ಏ ಇಲ್ಲಪ್ಪ ಲಖನ್ ಅವರು ಅವ್ರ ವಿರುದ್ಧ ಸುಮ್ಮನೆ ಹೇಳ್ತಾವ್ರೆ, ಅವರೇನು ರಮೇಶ್ ಅವ್ರ ವಿರುದ್ಧ ಹೋರಾಟ ಮಾಡೋದಿಲ್ಲ, ಅವರೇನು ಈ ಚುನಾವಣೆಯಲ್ಲಿ ಅವರು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ ಒಪ್ಪಂದ ಇದೆ, ಇವರು ಕಾಂಗ್ರೆಸ್ ಅಭ್ಯರ್ಥಿ ಅವರು BJP ಅಭ್ಯರ್ಥಿ, ಕೊನೆಯಲ್ಲಿ ಅವರೆಲ್ಲ ಒಂದಾಗಿ ಏನೋ ಒಂದು ತೀರ್ಮಾನ ತೊಗೊಂಡ್ಬಿಡ್ತಾರೆ ಅಂತ ಅನೇಕ ಜನ ಹೇಳಿದ್ರು. ಆದರೆ ನನಗೆ ಲಖನ್ ಅವರು ಪದೇ ಪದೇ ಹಿಂದೆಲ್ಲ ನನಗೆ ಹೇಳ್ತಾ ಇದ್ರು, ಸರ್ ರಮೇಶ್ ಅವರು ಏನೇ ಮಾಡಲಿ, ಅವ್ರು ಏನಾದರೂ ಕಾಂಗ್ರೆಸ್ ಬಿಟ್ಟು ಹೋದರೆ ನಾನು ಅವ್ರ ಜೊತೆಯಲ್ಲಿ ಹೋಗೋದಿಲ್ಲ, ನಾನು ಯಾವಾಗ ಕೂಡ ಕಾಂಗ್ರೆಸ್ಸಲ್ಲೇ ಇರ್ತೀನಿ ಅಂತ ಲಖನ್ ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ಸುಮಾರು ಸಲ 2-3 ಸಲ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ಏನು ಸರ್ ಏನಾಗ್ತಾ ಇದೆ ಲಖನ್ ಅವ್ರು, ಏನು ರಮೇಶ್ ಅವ್ರಿಗೆ ಮಾಡ್ತಾ ಇದ್ದಾರೆ, ಯಾಕಂದರೆ ಅವರೆಲ್ಲ ಭಾಳ ಚೆನ್ನಾಗಿದ್ದರು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಸರ್ ನಾವು ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ, ಬುದ್ಧಿ ಹೇಳ್ತಾ ಇದ್ದೀವಿ. ಆದರೆ ನೀವು ಒಂದು ಮಾತು ನೀವು ತಿಳ್ಕೊಳ್ಳಿ, ಏನಾದರೂ ರಮೇಶ್ ಅವರು ಕಾಂಗ್ರೆಸ್ ಬಿಟ್ಟು ಹೋದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಜೊತೆಯಲ್ಲಿ ಹೋಗೋದಿಲ್ಲ, ನಾವು ವಿರುದ್ಧನೇ ಹೋರಾಟ ಮಾಡ್ತೀವಿ ಅಂತ ನನಗೆ ಲಖನ್ ಅವ್ರು ಹೇಳ್ತಾ ಇದ್ರು. ಅದಕ್ಕೋಸ್ಕರನೇ ಟಿಕೆಟ್ ಕೊಡಬೇಕಾದ್ರೆ ನನಗೆ ಅವ್ರ ಮೇಲೆ ವಿಶ್ವಾಸ ಇತ್ತು. ಆಮೇಲೆ ಸತೀಶ್ ಅವರು ಕಳೆದ 4 ತಿಂಗಳಿಂದ ಯಾವಾಗ ಚುನಾವಣೆ ಬರುತ್ತೆ ಅಂತ, ಯಾವಾಗ ಮೋಸ ಆಗ್ತದೆ, ಯಾವಾಗ ಸರ್ಕಾರ ಬೀಳಿಸ್ತಕ್ಕಂಥದ್ದನ್ನು ಇವ್ರು ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಯಾವ ರೀತಿಯಾಗಿ ಸತೀಶ್ ಅವರು ಇಡೀ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಗೆ ಗ್ರಾಮಕ್ಕೆ ಹೋಗಿ ಬಂದಿರತಕ್ಕಂಥ ಯಾರಾದರೂ ನಾಯಕರಿದ್ದರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅವರೆಲ್ಲ ಕಡೆ ಹೋಗಿ ಬಂದರು. ಆ ವಿಶ್ವಾಸ ನಮಗಿತ್ತು. ರಮೇಶ್ ಜಾರಕಿಹೊಳಿ ಅವ್ರನ್ನ ಸೋಲಿಸ್ಬೇಕಾದ್ರೆ ಬೇರೆ ಯಾರ ಕೇಳೋ ಸಾಧ್ಯ ಇಲ್ಲ, ಅದು ಲಖನ್ ಮತ್ತು ಸತೀಶ್ ಅವ್ರ ಕೇಳಿ ಮಾತ್ರ ಸಾಧ್ಯ ಅಂತ ನಮಗೆ ಗೊತ್ತಿತ್ತು. ಇವತ್ತು ಆ ಬದಲಾವಣೆ ಆಗ್ತದೆ. ಇವತ್ತು ನಾನು ಹೇಳ್ತೀನಿ, ಈ ರಿಸಲ್ಟ್ ಏನಿದೆ ಗೋಕಾಕ್ ರಿಸಲ್ಟು, ಇಡೀ ರಾಜ್ಯವನ್ನು ಅಳ್ಳಾಡಿಸುವಂಥ ಒಂದು ರಿಸಲ್ಟ್ ಇವತ್ತಿನ ದಿವಸ ಗೋಕಾಕ್ನಿಂದ ಬರ್ತದೆ. ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಕ್ಕಂಥ ರಿಸಲ್ಟ್ ಇವತ್ತು ಗೋಕಾಕ್ನಿಂದ ಉದ್ಭವ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಜನರಿಗೆ ನ್ಯಾಯದ ತೀರ್ಪನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಕಾಲ ಬಂದಿದೆ.
ರಾಜಕೀಯ ಬದಲಾವಣೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಜನರ ಮನಸ್ಸು ಬದಲಾವಣೆ ಆದಾಗ, ಜನರು ಒಂದು ತೀರ್ಮಾನ ತಗೊಂಡಾಗ. ಆ ಸ್ಪಷ್ಟ ತೀರ್ಮಾನ ತಗೊಳ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಮತ್ತು ಗೋಕಾಕ್ನಲ್ಲಿ ಇವತ್ತು ಆಗಿದೆ. ಇವತ್ತು ನಾನು ನೋಡ್ದೋ ಮೆರವಣಿಗೆಯಲ್ಲಿ ಒಂದೇನಂತ ಹೇಳಿದ್ರೆ, ಬಂದಿರೋರು ಎಲ್ಲರೂ ಕೂಡ ಇದೇ ಊರಿನ ಜನ, ಬೇರೆ ಯಾವ ಅಕ್ಕಪಕ್ಕ ಕ್ಷೇತ್ರದಿಂದ ಕೂಡ ಬಂದಿಲ್ಲ, ಗೋಕಾಕ್ನಿಂದ ಗ್ರಾಮೀಣ ಭಾಗದಿಂದ ಕೂಡ ಯಾರು ಬಂದಿಲ್ಲ, ಎಲ್ಲ ಈ ನಗರ ಪ್ರದೇಶಕ್ಕೆ ಸೇರ್ಕೊಂಡಿರ್ತಕ್ಕಂಥ ಜನ ಮಾತ್ರ ಬಂದಿದ್ದಾರೆ. ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಒಂದೇ ಒಂದು ಜಿಲ್ಲಾ ಪಂಚಾಯತಿಯಿಂದ ಬಂದಿದ್ದಾರೆ. ಅಂದರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಲಕ್ಷ್ಮಣ್ನವ್ರನ್ನ ಗೆಲ್ಲಿಸ್ಬೇಕು, ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಬೇಕು ಅಂತೇಳಿ ಇವತ್ತು ಉತ್ಸಾಹ ಇವತ್ತು ನಮ್ಮ ಮೆರವಣಿಗೆಯಲ್ಲಿ ಕಾಣ್ತಾ ಇತ್ತು. ಅದೇ ನಮಗೆ ಇವತ್ತು ಒಂದು ಶಕ್ತಿ ಇವತ್ತು ತಾವು ಪ್ರದರ್ಶನ ಮಾಡಿದ್ದೀರಾ, ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ, ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಬರ್ತಿದ್ರೆ, ದೊಡ್ಡ ಸಭೆಯನ್ನು ಆಗ್ತದೆ, ಆ ಸಭೆಯಲ್ಲೂ ಕೂಡ ಒಳ್ಳೆ ಸಂದೇಶವನ್ನು ಕೊಟ್ಟು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಸತೀಶ್ ಅವರು ಹೇಳಿದಾಗೆ ಇಲ್ಲಿ ಕೇವಲ ಅಲ್ಪ ಮತದಲ್ಲಿ ಗೆಲ್ಲಬಾರದು, ಇಲ್ಲಿ ಕನಿಷ್ಠ 20-30 ಸಾವಿರ ಮತದಿಂದ ಗೆಲ್ತಕ್ಕಂಥದ್ದನ್ನ ಇವತ್ತು ತೀರ್ಮಾನ ಈ ಚುನಾವಣೆಯಲ್ಲಿ ಆಗ್ಬೇಕು, ಅದನ್ನು ಮಾಡ್ತೀರಂತ ನನಗೆ 100% ವಿಶ್ವಾಸ ಇದೆ ಅಂತ ಹೇಳಿ, ಇವತ್ತು ಇನ್ನೂ ಬೇರೆ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಮತ್ತು ಈ ಚುನಾವಣೆ ಇದು ಒಂದು ನೈತಿಕತೆ, ನ್ಯಾಯ, ನೀತಿ ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಚುನಾವಣೆ ಇದು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಲಖನ್ ಅವರಿಗೆ ಹೆಚ್ಚಿನ ರೀತಿಯಾಗಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ತಮಗೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.